ಎಲ್ಲರಿಗೂ ಜಿ ಕೆ ಟುಡೆ ಚಾನಲ್ಗೆ ಸ್ವಾಗತ. ಹಾಗೆಯೇ ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೂಡ ನಾ ಈ ಸಂದರ್ಭದಲ್ಲಿ ನಿಮಗೆ ಕೋರ್ತೀನಿ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ನೋಡೋದಕ್ಕಿಂತ ಮುಂಚೆ ಕ್ರಿಕೆಟ್ಗೆ ಸಂಬಂಧಪಟ್ಟ ಕೆಲವೊಂದು ಪ್ರಮುಖ ಪುಸ್ತಕಗಳ ಲೇಖಕರ ಬಗ್ಗೆ ನಾವೀಗ ನೋಡೋಣ. ಯಾಕಂದರೆ ಪದೇ ಪದೇ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತಾರೆ. ಮೊದಲನೇ ಪುಸ್ತಕ ದ ಫೈರ್ ಬರ್ನ್ಸ್ ಬ್ಲೂ. ಈ ಪುಸ್ತಕವನ್ನು ಕಾರುಣ್ಯ ಕೇಶವ್ ಆ್ಯಂಡ್ ಸಿದ್ಧಾಂತ ಪಾಠಕ್ ಅವರು ಬರೆದಿದ್ದಾರೆ. ಎ ಸೆಂಚುರಿ ಈಸ್ ನಾಟ್ ಎನಫ್. ಈ ಪುಸ್ತಕವನ್ನು ಸೌರವ್ ಗಂಗೂಲಿ ಅವರು ಬರೆದಿದ್ದಾರೆ. ಇಂಡಿಯನ್ ಸ್ಪೋರ್ಟ್ಸ್ ಕನ್ವರ್ಸೇಷನ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್, ಈ ಪುಸ್ತಕವನ್ನು ವಿಜಯನ್ ಬಾಲ ಅವರು ಬರೆದಿದ್ದಾರೆ. 281 ಆ್ಯಂಡ್ ಬಿಯಾಂಡ್, ಈ ಪುಸ್ತಕವನ್ನು ವಿ ವಿ ಎಸ್ ಲಕ್ಷ್ಮಣ್ ಅವರು ಬರೆದಿದ್ದಾರೆ. ಇನ್ನು ನೋ ಸ್ಪಿನ್, ಈ ಪುಸ್ತಕವನ್ನು ಶೇನ್ ವಾರ್ನ್ ಅವರು ಬರೆದಿದ್ದಾರೆ. ದ ಧೋನಿ ಟಚ್, ಈ ಪುಸ್ತಕವನ್ನು ಭರತ್ ಸುಂದರ್ಶನ್ ಅವರು ಬರೆದಿದ್ದಾರೆ. ಇನ್ನು ಇಂಪರ್ಫೆಕ್ಟ್, ಈ ಪುಸ್ತಕವನ್ನು ಸಂಜಯ್ ಮಂಜ್ರೇಕರ್ ಅವರು ಬರೆದಿದ್ದಾರೆ. ಇನ್ನೊಂದು ವಿಷಯವನ್ನು ನೋಡಬೇಕಂದ್ರೆ ಇತ್ತೀಚೆಗೆ ಕೆಲವೊಂದು ಸಿಟಿಗಳ ಹೆಸರನ್ನು ಮತ್ತು ಇನ್ನೂ ಕೆಲವೊಂದು ಸ್ಟೇಡಿಯಂಗಳ ಹೆಸರನ್ನು ಬದಲಾಯಿಸಲಾಗಿದೆ ಹೆಸರನ್ನು. ಸೊ ಅವು ಯಾವುವು ಅಂತ ಈಗ ನಾವು ನೋಡೋಣ. ಏಕಾನಾ ಕ್ರಿಕೆಟ್ ಸ್ಟೇಡಿಯಂ, ಇದು ಲಕ್ನೋದಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಇತ್ತೀಚೆಗೆ ದಿವಂಗತರಾದ ಅಟಲ್ ಬಿಹಾರಿ ವಾಜಪೇಯಿ ಹೆಸರನ್ನು ಇಡಲಾಗಿದೆ. ಅದಕ್ಕೆ ಬಿ ಆರ್ ಅಟಲ್ ಬಿಹಾರಿ ವಾಜಪೇಯಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಹೆಸರಿಡಲಾಗಿದೆ. ಇನ್ನು ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಅದಕ್ಕೆ ಪ್ರಯಾಗ್ರಾಜ್ ಅಂತ ಹೆಸರಿಟ್ಟಿದ್ದಾರೆ. ಮೊಘಲ್ ಸರಾಯ್ ಜಂಕ್ಷನ್, ಇದು ಕೂಡ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಇದಕ್ಕೆ ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಸ್ಟೇಷನ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ತೀನ್ ಮೂರ್ತಿ ಚೌಕ್, ಇದಕ್ಕೆ ತೀನ್ ಮೂರ್ತಿ ಹೈಪಾ ಚೌಕ್ ಎಂದು ಹೆಸರನ್ನು ಬದಲಾಯಿಸಿದ್ದಾರೆ. ಇನ್ನು ಜಾರ್ಸುಗಡ ಏರ್ಪೋರ್ಟ್, ರೀಸೆಂಟಾಗಿ ರಾಂಚಿಯಲ್ಲಿ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು. ಸೊ ಅದಕ್ಕೆ ವೀರ ಸುರೇಂದ್ರ ಸಾಯಿ ಏರ್ಪೋರ್ಟ್ ಅಂತ ಹೆಸರನ್ನು ಬದಲಾಯಿಸಿದ್ದಾರೆ. ವೀರ ಸುರೇಂದ್ರ ಇವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಒಡಿಸ್ಸಾದ. ಇನ್ನು ಛತ್ತೀಸ್ಗಢದ ನಯಾ ರಾಯ್ಪುರ್, ಇದಕ್ಕೆ ಅಟಲ್ ನಗರ್ ಅಂತ ಹೆಸರನ್ನು ಬದಲಾಯಿಸಲಾಗಿದೆ. ಇನ್ನು ನಗರ್ ಉಂಠಾರಿ ಟೌನ್, ಇದಕ್ಕೆ ಬನ್ಸಿಧಾರ್ ನಗರ್ ಎಂದು ಹೆಸರನ್ನು ಬದಲಾಯಿಸಲಾಗಿದೆ. ಇನ್ನು ಇವತ್ತಿನ ವಿದ್ಯಾರ್ಥಿ ಮಿತ್ರದಲ್ಲಿ ಕೇಳಲಾದ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು. ಇತ್ತೀಚೆಗೆ ನಿಧನರಾದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸದಸ್ಯ ವೀರ್ ರತಿನಾಮ್ ಯಾವ ರಾಜ್ಯಕ್ಕೆ ಸೇರಿದವರು? ಸೊ ಇದಕ್ಕೆ ಉತ್ತರ ತಮಿಳುನಾಡು. ವಾಯುಮಾಲಿನ್ಯ ಮತ್ತು ಆರೋಗ್ಯ ಕುರಿತ ವಿಶ್ವ ಆರೋಗ್ಯ ಸಂಸ್ಥೆ ಮೊದಲ ಬಾರಿ ಜಾಗತಿಕ ಸಮ್ಮೇಳನ ನಡೆಸಿದ್ದು ಯಾವ ನಗರದಲ್ಲಿ? ಸೊ ಇದಕ್ಕೆ ಉತ್ತರ ಜಿನೇವಾ. ಇತ್ತೀಚೆಗೆ ಸುದ್ದಿಯಾಗಿದ್ದ ಲಿಟಲ್ ಇಂಡಿಯಾ ಗೇಟ್ ಯಾವ ನಗರದಲ್ಲಿ ಲೋಕಾರ್ಪಣೆಗೊಂಡಿತು ಅಂದರೆ, ಸೊ ಇದಕ್ಕೆ ಮೆಡಾನ್, ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ. ವಿಶ್ವ ಸುನಾಮಿ ಜಾಗೃತಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸಿ, ನವೆಂಬರ್ 5. ಇನ್ನು ಇವತ್ತಿನ ಪ್ರಚಲಿತ ಗಣನೆಗಳ ಬಗ್ಗೆ ಮಾಹಿತಿ. ಭಾರತ 2022ರವರೆಗೆ ಐ ಟಿ ಯು ದ ಕೌನ್ಸಿಲ್ನ ಸದಸ್ಯವಾಗಿ ಆಯ್ಕೆಯಾಗಿದೆ. ಸೊ ಐ ಟಿ ಯು ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್. ಇದು ವಾಷಿಂಗ್ಟನ್, ಇದು ಜಿನೇವಾ ಸ್ವಿಜರ್ಲ್ಯಾಂಡ್ನಲ್ಲಿ ಇದು ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಸೊ ಭಾರತ ಇದರ ಸದಸ್ಯ ರಾಷ್ಟ್ರವಾಗಿ 2019ರಿಂದ ಸದಸ್ಯ ರಾಷ್ಟ್ರವಾಗಿಲ್ಲ, ಈ ಐ ಟಿ ಯು ಕೌನ್ಸಿಲ್ ಏನಿರ್ತಲ್ಲ ಅದರ ಸದಸ್ಯವಾಗಿ 2019ರಿಂದ 2022ರವರೆಗೆ 4 ವರ್ಷಗಳ ಅವಧಿಗೆ ಭಾರತ ಆಯ್ಕೆಯಾಗಿದೆ. ಸೊ ಈ ಆಯ್ಕೆಯನ್ನು ಎಲ್ಲಿ ಮಾಡಲಾಯಿತು ಅಂದರೆ, ಈ ಐ ಟಿ ಯು ಅಂದರೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ನ ಪ್ಲೆನಿ ಪೊಟೆನ್ಷಿಯರಿ ಕಾನ್ಫರೆನ್ಸ್ ಇತ್ತೀಚೆಗೆ ದುಬೈನಲ್ಲಿ ನಡೆದಿತ್ತು. ಸೊ ಆ ಕಾನ್ಫರೆನ್ಸ್ನಲ್ಲಿ ಈ ಚುನಾವಣೆ ನಡೆಸಲಾಯಿತು. ಭಾರತ ಒಟ್ಟು 165 ಮತಗಳನ್ನು ಪಡೆದಿತ್ತು. ಓಕೆ, ಅಂದರೆ ಟೋಟಲ್ 193 ಸದಸ್ಯ ರಾಷ್ಟ್ರಗಳನ್ನು ಐ ಟಿ ಯು ಹೊಂದಿದೆ, ಅದರಲ್ಲಿ ಭಾರತದ ಪರವಾಗಿ 165 ಮತಗಳು ಬಂದಿವೆ. ಅಂದರೆ ಇಂಡಿಯಾ ಎಷ್ಟು ಸ್ಟ್ರಾಂಗ್ ಅಂತ ನೀವು ಊಹಿಸ್ಬೋದು. ಇನ್ನು ಈ ಏಷ್ಯಾ ಆಸ್ಟ್ರೇಲಿಯಾ ರೀಜನ್ ಏನಿದೆ, ಈ ಪ್ರದೇಶದಿಂದ 13 ದೇಶಗಳ ಆಯ್ಕೆಯಾಗಿದ್ದಾವೆ. ಸೊ ಅದರಲ್ಲಿ
ಭಾರತ ಮೂರನೇ ಸ್ಥಾನವನ್ನು ಪಡೆದಿದೆ. ಇನ್ನು ವಿಶ್ವದಾದ್ಯಂತ ಆಯ್ಕೆಯಾದ 48 ದೇಶಗಳಲ್ಲಿ 8ನೇ ಸ್ಥಾನವನ್ನು ಭಾರತ ಪಡೆದಿದೆ. ಅಂದರೆ ಟೋಟಲ್ ಆಗಿ ಎಷ್ಟು ಕೌನ್ಸಿಲ್ಗೆ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಯಿತು ಅಂತ ಕೇಳ್ಬೋದು. ಟೋಟಲ್ 48 ದೇಶಗಳನ್ನು ಆಯ್ಕೆ ಮಾಡಲಾಯಿತು. ಈಗಾಗಲೇ ಹೇಳ್ದಂಗೆ ITU 193 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಇನ್ನು ಸ್ವಿಜರ್ಲ್ಯಾಂಡಿನ ಜಿನೇವಾದಲ್ಲಿ ಇದು ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇನ್ನು ಗೋವಾದಲ್ಲಿ IFFI ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಚಲನಚಿತ್ರೋತ್ಸವ ಗೋವಾದಲ್ಲಿ ನಡೆಯಲಿದೆ. ಇದು 49ನೇ ಆವೃತ್ತಿಯಾಗಿದೆ. ಯಾವಾಗ ನಡೆಯುತ್ತೆ ಅಂದರೆ 22-28 ನವೆಂಬರ್ನಲ್ಲಿ ಈ ಚಲನಚಿತ್ರೋತ್ಸವ ನಡೆಯಲಿದೆ. ಸೊ ಈ ಚಲನಚಿತ್ರೋತ್ಸವದಲ್ಲಿ ಪ್ರಸಾರವಾಗುವ ಅಥವಾ ಪ್ರದರ್ಶನವಾಗುವ ಮೊದಲ ಚಿತ್ರ ಯಾವುದಂದರೆ ಒಲು. ಒಲು ಒಲು ಅನ್ನೋದು ಮಲಯಾಳಂನ ಚಿತ್ರ ಆಗಿದೆ. ಸೊ ಓಕೆ, ಇಷ್ಟಾಯಿತು. ಇನ್ನು ಮರುನಾಮಕರಣಗೊಂಡ ಲಕ್ನೋ ಕ್ರೀಡಾಂಗಣ, ಈಗ ಆಲ್ರೆಡಿ ನಮ್ಮ ಮೇಲೆ ಹೇಳಿದೆ ನಿಮಗೆ, ಲಕ್ನೋದಲ್ಲಿ ಹೊಸದಾಗಿ ನಿರ್ಮಿಸಲಾಗಿದ್ದ ಏಖಾನಾ ಇಂಟರ್ನ್ಯಾಷನಲ್ ಕ್ರೀಡಾಂಗಣಕ್ಕೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಹೆಸರನ್ನು ಇಡಲಾಗಿದೆ. ಸೊ ಆ ಕ್ರೀಡಾಂಗಣದ ಪೂರ್ತಿ ಹೆಸರೇನೆಂದರೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ. ಒಡಿಶಾದಲ್ಲಿ MO ಬಸ್ ಸೇವೆಗೆ ಚಾಲನೆ ನೀಡಲಾಗಿದೆ. ಸೊ ಎಲ್ಲಿ ಚಾಲನೆ ನೀಡಲಾಯಿತು ಅಂದರೆ ಒಡಿಶಾದ ರಾಜಧಾನಿಯಾದ ಭುವನೇಶ್ವರದಲ್ಲಿ ಇದಕ್ಕೆ ಚಾಲನೆ ನೀಡಲಾಗಿದೆ. ಸೊ ಇದು ಚಾಲನೆ ಯಾವುದರ ಅಡಿಯಲ್ಲಿ ನೀಡಲಾಯಿತು ಅಂದರೆ ಈ ಸ್ಟೇಟ್ ಗೌರ್ಮೆಂಟ್ನ ಅಡಿಯಲ್ಲಿ ಬರುವ ಕ್ಯಾಪಿಟಲ್ ರೀಜನ್ ಅರ್ಬನ್ ಟ್ರಾನ್ಸ್ಪೋರ್ಟ್ಸ್. ಏನು ಹೇಳ್ರಿ, ಕ್ಯಾಪಿಟಲ್ ರೀಜನ್ ಅರ್ಬನ್ ಟ್ರಾನ್ಸ್ಪೋರ್ಟ್ಸ್, ಶಾರ್ಟ್ಕಟ್ ಆಗಿ ಕ್ರೆಟ್. ಇದರ ಅಡಿಯಲ್ಲಿ ಬರುವ ಸಿಟಿ ಬಸ್ ಮಾಡರ್ನೈಜೇಷನ್ ಈ ಪ್ರೋಗ್ರಾಮ್ನ ಅಡಿಯಲ್ಲಿ ಈ ಸೇವೆಗೆ ಚಾಲನೆ ನೀಡಲಾಗಿದೆ. ಸೊ ಇದೊಂದೇ ನಗರದಲ್ಲಿ ಅಲ್ಲ, ಇದು ಲಾಂಚ್ ಮಾಡಿದ್ದು ಈ ನಗರದಲ್ಲಿ, ಬಟ್ ಅದರ ಜೊತೆ ಇನ್ನೂ ಎರಡು ನಗರಗಳಿಗೂ ಈ ಸೇವೆಯನ್ನು ವಿಸ್ತರಿಸಲಾಗಿದೆ. ಅಂದರೆ ಒಡಿಶಾದಲ್ಲೇ ಬರುವ ಕಟಕ್ ಮತ್ತು ಪುರಿ. ಪುರಿ ಈಸ್ ಫೇಮಸ್ ಫಾರ್ ಪುರಿ ಜಗನ್ನಾಥ ಟೆಂಪಲ್. ಸೊ ಜಗನ್ನಾಥ ಟೆಂಪಲ್ಗೆ ವೈಟ್ ಫಗೋಡಾ ಅಂತ ಕೂಡ ಕರೀತಾರೆ. ಸೊ ಇನ್ನು ಆ ಬಸ್ ಸೇವೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆ ತನಕನೂ ಆ ಬಸ್ನ ಸೇವೆಯನ್ನು ನೀವು ಪಡೆಯಬಹುದು. ಆಂಧ್ರ ಪ್ರದೇಶ ಮತ್ತು ವರ್ಲ್ಡ್ ಬ್ಯಾಂಕ್ $172 million ಒಪ್ಪಂದ ಮಾಡಿಕೊಂಡಿವೆ. ಎದರ ಸಲುವಾಗಿ ಅಂದರೆ ಆ ಪ್ರಾಜೆಕ್ಟ್ನ ಹೆಸರೇನೆಂದರೆ ಆಂಧ್ರ ಪ್ರದೇಶ್ ಇಂಟಿಗ್ರೇಟೆಡ್ ಇರಿಗೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್. ಓಕೆ, ಅಂದರೆ ಇದರಲ್ಲಿ ನೀವು ಮುಖ್ಯವಾಗಿ ನೋಡ್ಬೋದು ಇಂಟಿಗ್ರೇಟೆಡ್ ಇರಿಗೇಷನ್ ಅಂದರೆ ನೀರಾವರಿಗಾಗಿರ್ಬೋದು ಆ್ಯಂಡ್ ಅಗ್ರಿಕಲ್ಚರ್ ಅಂದರೆ ಕೃಷಿಗಾಗಿ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೀರಾವರಿ ಮತ್ತು ಕೃಷಿ, ಅದರಲ್ಲಿನ ಬದಲಾವಣೆಗೆ ಸಂಬಂಧಪಟ್ಟಿದೆ ಇದು. ಅದರ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶದ ರೈತರ ಕೃಷಿ ಉತ್ಪಾದನೆ ಆಗಿರ್ಬೋದು, ಕೃಷಿಯಲ್ಲಿ ಲಾಭ ಹೆಚ್ಚಿಸೋದಾಗಿರ್ಬೋದು, ಈ ವಾಯುಗುಣದಲ್ಲಿ ಬರುವ ಅಡೆತಡೆಗಳ ಸುಧಾರಣೆಗೂ ಕೂಡ ಆಗಿರ್ಬೋದು. ಇನ್ನು ಆಂಧ್ರ ಪ್ರದೇಶದ CM N ಚಂದ್ರಬಾಬು ನಾಯ್ಡುವರಾಗಿದ್ದಾರೆ. ಗವರ್ನರ್ ESL ನರಸಿಂಹನ್, ವರ್ಲ್ಡ್ ಬ್ಯಾಂಕ್ ಪ್ರೆಸಿಡೆಂಟ್ ಜಿಮ್ ಯಾಂಗ್ ಕಿಮ್ ಆಗಿದ್ದಾರೆ. ಇನ್ನು ವರ್ಲ್ಡ್ ಬ್ಯಾಂಕ್ನ ಅಂದರೆ ವಿಶ್ವ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ Washington DC. ಸೊ ಇತ್ತೀಚೆಗೆ ಹೊಸ ಪುಸ್ತಕವೊಂದು ಬಿಡುಗಡೆ ಆಗಿದೆ, ನೋಟ್ಸ್ ಆಫ್ ಎ ಡ್ರೀಮ್ ದ ಆಥರೈಸ್ಡ್ ಬಯೋಗ್ರಫಿ ಆಫ್ AR ರೆಹಮಾನ್. ಈ ಪುಸ್ತಕವನ್ನು ಕೃಷ್ಣ ತ್ರಿಲೋಕ್ ಅವರು ಬಿಡುಗಡೆ ಮಾಡಿದ್ದಾರೆ. ಓಕೆ, ಬಿಡುಗಡೆ ಅಲ್ಲ, ಅವರೇ ಬರೆದಿದ್ದಾರೆ, ಕೃಷ್ಣ ತ್ರಿಲೋಕ್ ಅನ್ನೋರು. ನೋಟ್ಸ್ ಆಫ್ ಎ ಡ್ರೀಮ್ ದ ಆಥರೈಸ್ಡ್ ಬಯೋಗ್ರಫಿ ಆಫ್ AR ರೆಹಮಾನ್. ಓಕೆ, ಇವಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.